ಏನ್ ಮಾಡಿಲ್ಲ ಅದಕ್ಕೆ ಹೇಳಿ ಸರ್ ನೀವು. ನಮ್ ಸಾಹೇಬ್ರು ಏನ್ ಕೆಲಸ ಮಾಡಿಲ್ಲ ಅಂದ್ರೆ ತಾನೇ ಚೇಂಜ್ ಮಾಡಕ್ ಬಿಜೆಪಿ ಅವ್ರ ಜನ ಎಲ್ಲ ನಮ್ಮ ಕಾಂಗ್ರೆಸ್ಗೆ ಸೇರ್ತಾ ಇದಾರೆ ಸರ್. ಜೆ ಡಿ ಎಸ್ ಅವ್ರದ್ದು ಏನಿಲ್ಲ ಸರ್, ಸುಮ್ನೆ ಗಾಳಿನೇ. ಅವ್ರದ್ದು ಆಮ್ ಆದ್ಮಿ ಅವ್ರು ಯಾರಂತಾನೆ ನಮ್ ಏರಿಯಾನಲ್ಲಿ ಗೊತ್ತಿಲ್ಲ. ಪ್ರಬಲ ಅಭ್ಯರ್ಥಿ ಅಂತ ಹೇಳಿದ್ರೆ ಕೃಷ್ಣಯ್ಯ ಶೆಟ್ಟಿ ಅವರು. ಒಂದ್ ವೇಳೆ ಏನಾದ್ರೂ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಏನಾದ್ರೂ ಇಲ್ಲಿ ಚೆನ್ನಾಗಿದೆ ಅವರು ಬಿಜೆಪಿ ವೋಟ್ ಡಿವೈಡ್ ಆಗಕ್ಕೆ. ಗಾಂಧಿನಗರ್ ಕ್ಷೇತ್ರ ಅಂತ ಹೇಳಿದ್ರೆ ದಿನೇಶ್ ಗುಂಡ್ರು ಸಾಹೇಬ್ರನ್ನೇ ಜನ ಈ ಬಾರಿ ಕೂಡ ಅವ್ರಿಗೆ ಮತ ಹಾಕ್ತಾರೆ. ಅವ್ರ ವೋಟ್ ಇದ್ದೇ ಇದೆ, ಆ ಊಟ ಯಾರು ತೆಗಿಲಿಕ್ಕೆ ಆಗಲ್ಲ. ಕೃಷ್ಣಯ್ಯ ಶೆಟ್ಟಿ ಅವರು ಕೂಡ ಪ್ರಬಲ ಆಕಾಂಕ್ಷೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಇನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ನಾವೀಗ ಓಕ್ಲಿಪುರಂನ ವಾರ್ಡ್ ನಂಬರ್ 95 ಬನ್ನಿ ಮಾತಾಡ್ಸೋಣ ಸರ್. ನಮಸ್ತೆ, ನಿಮ್ಮ ಹೆಸರು ಸರ್? ಅಕ್ರಮ್ ಪಾಷಾ ಸರ್. ಸರ್, ಈಗ ಓಕ್ಲಿಪುರಂನಲ್ಲಿ ಶಾಸಕರು ಈ ಒಂದು ಕ್ಷೇತ್ರಕ್ಕೆ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಸರ್? ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ಸರ್. ಯಾವ ರೀತಿ ಕೆಲಸ ಮಾಡಿದ್ರು ಶಾಸಕರು ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ಮಾಡ್ತಾರೆ, ಈ ಒಂದು ಕ್ಷೇತ್ರದಲ್ಲಿ ಮುಂಚೆನೂ ಕೆಲಸ ಆಗ್ತಿದೆ, ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಆಗ್ತಾ ಇದೆ? ಮುಂಚೆನೂ ಆಗ್ತಾ ಇದೆ ಸರ್, ಆಗ್ತಾ ಇದೆ. ಕಷ್ಟಕ್ಕೆ ಸಿಗ್ತಾರ ಶಾಸಕರು, ಸ್ಪಂದಿಸ್ತಾರಾ? ಸಿಗ್ತಾರೆ ಸರ್, ಖಂಡಿತ ಸಿಗ್ತಾರೆ ಸರ್. ಈ ಬಾರಿ ಇನ್ನೇನು ಎಂ ಎಲ್ ಎ ಎಲೆಕ್ಷನ್ ಹತ್ರ ಇದೆ, ಸೊ ಈ ಒಂದು ಸಂದರ್ಭದಲ್ಲಿ ಯಾರಾಗ್ಬೋದು ಎಮ್ ಎಲ್ ಎ ಅಂತ ಒಂದು ಸರ್ವೆ ಮಾಡ್ತಾ ಇದೀವಿ. ಸೊ ನೀವೇನು ಹೇಳ್ತೀರಾ, ಯಾರಾಗ್ತಾರೆ ನಿಮ್ಮ ಕ್ಷೇತ್ರ ಸರ್? ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನೇ ಆಗ್ತಾರೆ ಸರ್. ಅವರೇ ಆಗ್ತಾರೆ ಸರ್, ಖಂಡಿತ. ಯಾಕಂದರೆ ಅವರು ಜಾತಿ ಪಾತಿ ಅಂತ ಅವ್ರ ಹತ್ರ ಏನಿಲ್ಲ, ಎಲ್ಲರಿಗೋಸ್ಕರ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು. ಇನ್ನು ಬಿಜೆಪಿಯಿಂದ ಸಪ್ತಗಿರಿಗೌಡ ಅವ್ರು ನಿಲ್ತಿದ್ದಾರೆ, ಜೊತೆಗೆ ಜೆ ಡಿ ಎಸ್ನಿಂದ ನಾರಾಯಣ ಸ್ವಾಮಿ ಅವ್ರು ನಿಲ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಟಫ್ ಫೈಟ್ ಆಗುತ್ತಾ ಇಲ್ಲಿ? ಫೈಟ್ ಆದ್ರೂ ಯಾರಿದ್ರು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನೇ ಸರ್ ಗೆಲ್ಲೋದು. ಯಾಕೆ ಸರ್, ಯಾಕೆ ಸರ್, ಏನು ಕೆಲಸ ಮಾಡಿದ್ದಾರೆ ದಿನೇಶ್ ಸರ್ ಇಲ್ಲಿ? ಏನು ಮಾಡಿಲ್ಲ ಅದಕ್ಕೆ ಹೇಳಿ ಸರ್ ನೀವು. ಏನು ಮಾಡಿಲ್ಲ ಅವ್ರ ಕೆಲಸ? ಯಾವುದು ಕೆಲಸ ಇವತ್ತುವರೆಗೂ ಬಿಟ್ಟಿಲ್ಲ ಸರ್ ಅವರು, ಎಲ್ಲ ಪ್ರತಿ ಕೆಲಸನೂ ಮಾಡ್ತಾ ಇದ್ದಾರೆ. ಯಾವುದು ಒಂದು ಮನೆಯಲ್ಲಿ ಚಿಕ್ಕ ಕೆಲಸ ಇದ್ರೂ ಯಾರನ್ನ ಕರೆದ್ರು ನಮ್ಮ ಕಾರ್ಯಕರ್ತ ಹಂಗಿದ್ದಾರೆ ಅವ್ರ ಜೊತೆಯಲ್ಲಿ. ಎಲ್ಲ ನಾವು ಕಾರ್ಯಕರ್ತಾನೆ, ನಾನು ಕಾಂಗ್ರೆಸ್ ಮೈನಾರಿಟಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀನಿ ಸರ್. ಅವ್ರ ಜಾತಿ ಪಾತಿ ಅಂತ ನೋಡ್ತಾ ಇಲ್ಲ, ಎಲ್ಲರಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು. ಜನ ಹೇಳ್ತಾ ಇದ್ದಾರೆ ಇಲ್ಲಿ ಏನಾದರೂ ಬದಲಾವಣೆ ಬಯಸ್ತಾ ಇದ್ದಾರೆ ಜನ, ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಅವ್ರು ಕೂಡ ಕೆಲಸ ಮಾಡ್ತಿದ್ದಾರೆ, ಅವ್ರ ಕಡೆ ಒಲವು ತೋರಿಸ್ತಾ ಇದ್ದಾರೆ ಇಲ್ಲಿ? ನಮ್ಮ ಸಾಹೇಬರು ಏನು ಕೆಲಸ ಮಾಡಿಲ್ಲ ಅಂದರೆ ತಾನೇ ಚೇಂಜ್ ಮಾಡೋಕ್ಕೆ? ಒಳ್ಳೆ ಕೆಲಸ ಮಾಡಿದಾರಲ್ಲ ಸರ್, ಒಳ್ಳೆ ವ್ಯಕ್ತಿ ಇಲ್ಲ. ಸೊ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿಗೆ ಇಲ್ಲಿನ ಕ್ಷೇತ್ರದ ಜನ ಮತ ಹಾಕ್ತಾರೆ, ಮಟ್ಟ ಇದ್ದಾರೆ, ಎಲ್ಲರ ಜೊತೆಯಲ್ಲಿದ್ದಾರೆ ಸರ್. ಹ್ಞೂ, ಸೊ ಈ ಬಾರಿ ಕೂಡ 2023 ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಸರ್. ಏನೋ ಒಂದು ರೀತಿ ಟಫ್ ಕಾಂಪಿಟೇಷನ್ ಏನಾದರೂ ಸಿಗ್ಬೋದಾ ಇಲ್ಲಿ? ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ಬಿ ಜೆ ಪಿ ಅವರು ಸಪ್ತಗಿರಿಗೌಡ ಅವರು ನಿಲ್ತಿದ್ರು ಸರ್, ಏನೋ ಜನ ಸೋಲಿಸ್ಬಿಟ್ಟವ್ರೆ, ಈ ಸರಿ ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ಅವರ ಕಡೆಯವರು ಮಾತಾಡ್ತಿದ್ದಾರೆ. ಇನ್ನು ಜೆ ಡಿ ಎಸ್ ಅವರು ಕೂಡ ತುಂಬ ಹುಮ್ಮಸ್ನಲ್ಲಿದ್ದಾರೆ ಸರ್, ಇಲ್ಲ ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ನಾವು ಓಕ್ಲಿಪುರಂನಲ್ಲಿ ಅಂತ. ನೀವೇನು ಹೇಳ್ತೀರಿ? ಬಿ ಜೆ ಪಿ ಅವರು ಜನ ಎಲ್ಲ ನಮ್ಮ ಕಾಂಗ್ರೆಸ್ಗೆ ಸೇರ್ತಾ ಇದ್ದಾರೆ ಸರ್, ಸೇರ್ಪಡೆ ಆಗ್ತಾ ಇದ್ದಾರೆ ಇವಾಗ, ತುಂಬ ಜನ ಸೇರ್ಪಡೆ ಆಗ್ತಾ ಇದ್ದಾರೆ. ಜೆ ಡಿ ಎಸ್ ಅವ್ರದ್ದು ಏನಿಲ್ಲ ಸರ್, ಸುಮ್ಮನೆ ಗಾಳಿನೇ ಅವ್ರದ್ದು. ಹೌದು ಸರ್. ಇನ್ನು ಡೆಲ್ಲಿಯಲ್ಲಿ ನಾವು ಪವರಲ್ಲಿದ್ದೀವಿ, ಆಮ್ ಆದ್ಮಿ ಪಾರ್ಟಿ, ನಮ್ಮದು ಒಂದು ಅಭ್ಯರ್ಥಿ ಆಗ್ತೀವಿ, ಜನ ನಮಗೂ ವೋಟ್ ಮಾಡ್ತಾರೆ ಅಂತ ನೀವೇನು ಹೇಳ್ತೀರಾ? ಆಮ್ ಆದ್ಮಿ ಅವ್ರು ಯಾರಂತಾನೆ ನಮ್ಮ ಏರಿಯಾನಲ್ಲಿ ಗೊತ್ತಿಲ್ಲ ಸರ್, ಇರ್ಬೋದು ಅವ್ರು ದಿಲ್ಲಿನಲ್ಲಿ, ಇಲ್ಲಿ ಯಾರಂತಾನೆ ಗೊತ್ತಿಲ್ಲ. ಇವಾಗ ಬಂದು ಸಡನ್ನ ವೋಟ್ ಕೇಳಿಬಿಟ್ರೆ ಕೊಡ್ತಿಬಿಡ್ತಾರ ಸರ್, ಕೇಳೋಕ್ಕಾಗ್ತಾರ? ನಿಮ್ಮ ಕ್ಷೇತ್ರದ ಇನ್ನೊಬ್ಬರು ಪ್ರಬಲ ಅಭ್ಯರ್ಥಿ ಅಂತ ಹೇಳಿದ್ರೆ ಕೃಷ್ಣಯ್ಯ ಶೆಟ್ಟಿ ಅವರು, ಅವರು ಕೂಡ ಸಿಕ್ಕಾಪಟ್ಟೆ ಓಡಾಟವನ್ನು ನಡೆಸ್ತಿದ್ದಾರೆ, ಪಕ್ಷ ಫೈನಲ್ ಆಗಿಲ್ಲ ಅಂತ ಹೇಳಿದ್ರು. ಒಂದು ವೇಳೆ ಇಂಡಿಪೆಂಡೆಂಟ್ ಆಗಿ ಏನಾದ್ರು ನಿಲ್ದ್ರೆ ಗೆಲ್ಲಬಹುದಾ ಇಲ್ಲಿ? ಇಲ್ಲ ಸರ್, ಅವ್ರ ನೆಲಿನೇ ಒಂದು ಪಕ್ಷನಲ್ಲಿ ಒಂದಿಲ್ಲ, ಸೀಟೇ ಅವ್ರಿಗೆ ಕನ್ಫರ್ಮ್ ಆಗಲಿಲ್ಲ. ಇವರು ಅವರು ಅಂತ ಬಿ ಜೆ ಪಿನಲ್ಲಿ ಜಗಳ ಹಾಕೊಂಡೇ ಇದ್ದಾರೆ. ಅವ್ರು ಹೆಂಗೆ ಸರ್ ಇದಾಗತ್ತೆ ಹೇಳಿ ನೀವೇ. ಒಂದು ವೇಳೆ ಏನಾದರೂ ಇಂಡಿಪೆಂಡೆಂಟ್ ಆಗಿ ನಿಂತರೆ ಏನಾದರೂ ಇಲ್ಲಿ ಫೈಟ್ ಕೊಡೋ ಚಾನ್ಸಸ್ ಇದೆಯಾ ಅವ್ರ ಕಡೆ? ಚೆನ್ನಾಗಿದೆ ಅವರು ಬಿ ಜೆ ಪಿ ವೋಟ್ ಡಿವೈಡ್ ಆಗೋಕ್ಕೆ. ಹ್ಞೂ, ಕಾಂಗ್ರೆಸ್ಗೆ ಏನು? ಕಾಂಗ್ರೆಸ್ಗೆ ಏನು ಆಗಲ್ಲ ಸರ್, ಇಲ್ಲಿ ಅಷ್ಟು ಚೆನ್ನಾಗಿದೆ. ಗಾಂಧಿನಗರ್ ಕ್ಷೇತ್ರ ಅಂತ ಹೇಳಿದ್ರೆ ದಿನೇಶ್ ಗುಂಡೂರಾವ್ ಸಾಹೇಬ್ರನ್ನೇ, ಏನು ಮಾಡೋಕ್ಕಾಗಲ್ಲ ಸರ್. ಸೊ ಒಂದು ರೀತಿ ಕಾಂಗ್ರೆಸ್ ಭದ್ರಕೋಟೆ ಆಗ್ಬಿಟ್ಟಿದೆಯಾ ಇಲ್ಲಿ ಅಂತ? ಏನಾಗಲಿಲ್ಲ ಸರ್, ಯಾರು ಹೇಳಿದ್ದು? ಯಾರು ಸರ್ ಹೇಳಿದ್ದು? 100% ಅವರೇ ಸರ್ ಗೆಳೆಯೋದು. ಎಲ್ಲ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಇಲ್ಲಿ, ಎಲ್ಲ ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ಕೊಟ್ಟಿದ್ದಾರೆ. ಯಾರು ಕರ್ದೇನೋ ಬರ್ತಾರೆ ಇಲ್ಲಿ. ಅನ್ವರ್ ಭಾಯ್ ಅವ್ರು ಬರ್ತಾರೆ, ಅವರೇ ಗಣೇಶ್ ಗುಂಡೂರಾವ್ನೇ ಇಲ್ಲೆಲ್ಲ, ಎಲ್ಲರೂ ಕೆಲಸ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ ಕ್ಷೇತ್ರ? ಏನಿಲ್ಲ. ಕಷ್ಟ ಅಂತ ಹೋದ್ರೆ ಸ್ಪಂದಿಸ್ತಾರ ಶಾಸಕರು ಕೈಗೆ? ಹಾಂ, ಸಿಗ್ತಾರೆ. ಏನಾನ ಕಷ್ಟ ಅಂತ ಹೋಗ್ದೆ ಇದು ಮಾಡ್ತಾರೆ.
ಬರ್ತಾರೆ ಕ್ಷೇತ್ರಕ್ಕೆ ವಿಸಿಟ್? ಎಲ್ಲ ಮಾಡ್ತಾರೆ. ಈ ಬಾರಿ ಕೂಡ ಗೆಲ್ಲೋದು ಗ್ಯಾರಂಟಿ, ಅವ್ರಿಗೆ ಗೆಲ್ಲೋದು. ಬೇರೆ ಯಾವ ಪಕ್ಷಕ್ಕೂ ಚಾನ್ಸ್ ಇಲ್ಲ ಇಲ್ಲಿ? ಇಲ್ಲಿ ಯಾರಿಗೂ ಚಾನ್ಸ್ ಇಲ್ಲ. ಅವರೇ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಯಾಕೆ ಸುಳ್ಳು ಹೇಳಬೇಕು? ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೆಲಸ ಎಲ್ಲ. ಇನ್ನು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಬಿಜೆಪಿಯವರು ಹೇಳ್ತಾ ಇದ್ರು ಸರ್ ನಾವು ಕರೋನಾ ಸಮಯದಿಂದ ಕೂಡ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀವಿ, ಜನರ ಬಡವ್ರ ಪರ ಸರ್ಕಾರ ನಮ್ಮದು, ನಮ್ಮನ್ನ ಬಡವ್ರಿಗೆ ಮಾತ್ರ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀರಿಗಿಂದ ಹಿಡಿದು ರೋಡ್ವರೆಗೂ ಮನೆಯವ್ರಿಗೆ ಏನಾನ ಇದು ಮಾಡಿದಾನೋ ಅವ್ರೂ ಬಂದು ಮಾಡಿಕೊಡ್ತಾರೆ, ಎಲ್ಲ ಮಾಡಿಕೊಟ್ಟಿದ್ದಾರೆ, ಯಾಕೆ ಸುಳ್ಳು ಹೇಳಬೇಕು? ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ದೇಶದಲ್ಲಿ ಬಿ ಜೆ ಪಿಯಲ್ಲಿ ಮೋದಿ ಅಲೆ ಇದೆ, ಎಲ್ಲಾದರೂ ಗಾಂಧಿನಗರದಲ್ಲಿ ಮೋದಿ ಅಲೆ ಹೊಡೆಯುತ್ತಾ ಬಿ ಜೆ ಪಿಗೆ? ಏನಾದರೂ ಚಾನ್ಸಸ್ ಹೇಳೋಕ್ಕಾಗಲ್ಲ, ಎಲ್ಲ ಅವನದು ಇದು, ನಮ್ದು ಏನು ಇದೆ ಇದೆ ಎಲ್ಲ ಅವನದು, ಯಾರ್ಯಾರು ಹೆಂಗೆ ತಿರ್ಗ್ತಾರೆ ಅದು. ಹಾಗಾದರೆ ಈಗ ಈ ಈ ಮಟ್ಟಕ್ಕೆ ಈಗ ಜನ ಹೇಳೋ ಅಂಥದ್ದು ಯಾರು? ಇಲ್ಲಕ್ಕ ಇಲ್ಲೇ ಗಣೇಶ್ ಗುಂಡ್ರಾವ್ನೇ ಬರೋದು, ದಿನೇಶ್ ಗುಂಡೂರಾವ್ ಹಂಡ್ರೆಡ್ ಪರ್ಸೆಂಟ್ ಅವರೇ ಬರೋದು, ಬೇರೆ ಯಾರು ಬರೋಕ್ಕೆ ಅವ್ರು ಬರೋಕ್ಕೆ ಬೇರೆ ಯಾರು ಚಾನ್ಸ್ ಇಲ್ಲ, ಅವರೇ ಬರೋದು. ಎಷ್ಟು ಇನ್ನೂ ಸ್ಥಳೀಯರು ಇಲ್ಲಿದ್ದಾರೆ, ಸೊ ಕೇಳೋಣ ಯಾವ ರೀತಿ ಇದೆ ಸರ್ ಇಲ್ಲಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಜೊತೆಗೆ ನೀರಿನ ಸಮಸ್ಯೆ ಎಲ್ಲ ಯಾವ ರೀತಿ ಇದೆ? ಏನಾದರೂ ನಮ್ಮ ಮುಂಚೆ ತೀರೋದ್ರು ಕೌನ್ಸಿಲರ್ ಸಾಹೇಬರು ದಿನೇಶ್, ಇವರು ನಮ್ಮ ಸಕ್ರೆ ಸಾಹೇಬರು, ಅವರು ಬಂದ ಮೇಲೆ ನಮಗೆ ಎಷ್ಟೋ ವರ್ಷದಿಂದ ಕಾರ್ಪೊರೇಷನ್ ನೀರೇ ಸಿಗಲಿಲ್ಲ. ಅವ್ರು ಹೇಳಿದ್ರು ಕಾಂಗ್ರೆಸ್ಗೆ ನಾನು ನಿಂತೀನಿ, ನಮಗೆ ಓಟ್ ಹಾಕಿ ನೀರು ನಮಗೆ 5 ದಿವಸದಲ್ಲಿ ಕೊಡ್ತೀನಿ ಅಂದರು. ಹಗಲು ರಾತ್ರಿ ಪ್ಲ್ಯಾನಿಂಗ್ ಮಾಡಿ ನಮಗೆ ಕಾರ್ಪೊರೇಷನ್ ನೀರೆಲ್ಲ ಫುಲ್ ಸಪ್ಲೈ ಮಾಡಿದ್ದಾರೆ ಸಕ್ಕರೆ ಅವರ ಫೀಲ್ಡಲ್ಲಿ. ನಮಗೆ ಅವತ್ತಿಂದ ಇವತ್ತವರೆಗೂ ನೀರಿನ ಪ್ರಾಬ್ಲಮ್ ಇಲ್ಲ, ಎಲ್ಲ ಅನುಕೂಲ ಚೆನ್ನಾಗಿದೆ. ಅವಾಗ ಎಮ್ ಎಲ್ ಎ ಸಾಹೇಬರು ಬರ್ತಾರೆ, ಬಳ್ಳಿ ಇಲ್ಲೆಲ್ಲ ರೌಂಡ್ ಮಾಡ್ತಾರೆ, ಏನು ಕಷ್ಟ ಸುಖ ಎಲ್ಲ ಕೇಳ್ತಾರೆ. ಸೊ ನೆಕ್ಸ್ಟ್ ಇದು ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ರೋಡ್ ವ್ಯವಸ್ಥೆ ಎಲ್ಲ ಮುಂಚೆಯಿಂದನೂ ರೆಡಿ ಮಾಡ್ತಾ ಇದ್ರೆ ಡೆವಲಪ್ಮೆಂಟ್ ಆಗ್ತಿದ್ಯಾ ಈಗ ಎಲೆಕ್ಷನ್ ಟೈಮ್? ಇಲ್ಲ ಇಲ್ಲ ಇಲ್ಲ, ಮುಂಚೆಯಿಂದನೇ ಡೆವಲಪ್ಮೆಂಟ್ ಆಗಿದೆ. ಯಾರು ನಾವು ಹೋಗಿ ಹೇಳೋಂಗಿಲ್ಲ, ಅವರೇ ಬಂದು ಮಾಡಿಕೊಡ್ತಾರೆ ಎಲ್ಲ. ಏನು ಪರಿಸ್ಥಿತಿ ಇಲ್ಲ. ಮೊನ್ನೆನೂ ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ದೀವಿ, ಏರಿಯಾ ಸಮಸ್ಯೆ ಹೇಳಿದ್ವಿ, ಆಯಿತು ನೀವೆಲ್ಲ ಫೈಲ್ ಹಾಕಿ ನಾವು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋದ್ರೆ ಶಾಸಕರು ಸಿಗ್ತಾರೆ? ಹೌದು, ಎನಿ ಟೈಮ್ ಹೋದ್ರೂ ಸಿಗ್ತಾರೆ. ಈ ಲಾಸ್ಟಿಂದ ಆ ಲಾಸ್ಟ್ವರೆಗೂ ಯಾರಿಗೂ ಸ್ವಲ್ಪ ಮನೆಗಳದ್ದು ಪ್ರಾಬ್ಲಮ್ ಇದೆ, ಎಲ್ಲ ಹೋಗಿ ಹೇಳಿದ್ದೀವಿ, ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಈಗ 2023 ಇಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎ ಯಾರು? ಇವರೇ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರೇ. ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಕೂಡ ಅಭ್ಯರ್ಥಿ ನಿಂತಿದ್ದಾರೆ, ನಮ್ಮನ್ನು ಗೆಲ್ತಾರೆ ಅಂತ ನೀವೇನು ಹೇಳ್ತೀರಾ? ಅದ್ರ ಪ್ರಕಾರ ಚಾನ್ಸಸ್ ಇಲ್ಲ, ಅವರೇ ನಮಗೆ ಬರೋದು. ಇಲ್ಲಿಂದ ಅಲ್ಲಿವರೆಗೂ ಫುಲ್ ನಮ್ಮ ಸಾಹೇಬ್ರ ದಿನೇಶ್ ಗುಂಡೂರಾವ್ ಸಾಹೇಬ್ರೇ ಬರೋದು 100%. ಸೊ ಬನ್ನಿ, ಹಾಗೆ ಸ್ಥಳೀಯರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಅನ್ವರ್ ಮಾವಡ್ ಅಂತೇಳಿ. ಸರ್, ಈಗ ಇಲ್ಲಿ ಶಾಸಕರು ದಿನೇಶ್ ಗುಂಡೂರಾವ್ ಇದ್ದಾರೆ, ಸೊ ಜನ ಈ ಬಾರಿ ಏನಾದರೂ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಏನಾದರೂ ಆ ಕಡೆ ಒಲವು ತೋರೋ ಚಾನ್ಸ್ ಇದೆಯಾ ಇಲ್ಲಿ? ದಿನೇಶ್ ಗುಂಡೂರಾವ್ ಇಲ್ಲಿ ಎಮ್ ಎಲ್ ಎ ಆಗೋ ಮುಂಚೆ ನನ್ನ ಸ್ನೇಹಿತರಾಗಿದ್ದರು. ಅವರು ಸ್ನೇಹಿತರು ಅಂದರೆ ಅವ್ರು ನನಗೆ ವಯಸ್ಸು ಚಿಕ್ಕವರು, ಅದ್ರ ನನ್ನ ಸ್ನೇಹಿತರಾಗಿ ಆವಾಗ 92 ಅವರು BMSನಲ್ಲಿ ಮಾಡ್ತಾ ಇರುವಾಗಿಂದ ಅವ್ರಿಗೆ ನನ್ನ ಪರಿಚಯ ಇರೋದು. ಈಸ್ ಎ ಸಾಫ್ಟ್ ಹಾರ್ಟೆಡ್ ಮ್ಯಾನ್, ಏನು ಯಾರು ಬಂದ್ರೂ ಯಾರಿಗೂ ಹೋಗು ಅಂತ ಅತ್ಲಾಗಂತ ಹೇಳೋರಲ್ಲ. ಈಗ ಸಂಪರ್ಕ ಇಟ್ಕೊಂಡಿದ್ದಾರೆ ಜನರ ಜೊತೆ, ಕೆಲಸನೂ ಮಾಡ್ತಾಯಿದ್ದಾರೆ. ಅದು ಎಷ್ಟು ಮಾಡಿದ್ರು ಕುಂದು ಕೊರತೆಗಳು ಇದ್ದೇ ಇರ್ತದೆ. ದಿನೇಶ್ ಗುಂಡೂರಾವ್ ಯಾವತ್ತು ಹೋದ್ರೇನು ಸ್ಪಂದಿಸ್ತಾರೆ ಜನ, ಯಾವಾಗಲೂ ನೋಡಿದ್ರೆ ಆ ಎಮ್ ಎಲ್ ಆಫೀಸ್ನಲ್ಲಿ ಜನ ಇದ್ದೇ ಇರ್ತಾರೆ, ಅದು ಬೇಕು ಇದು ಬೇಕು ಅಂತ ಹೇಳಿಬಿಟ್ಟು ಸ್ಪಂದಿಸ್ತಾ ಇದ್ದಾರೆ, ಮಾಡ್ತಾರೆ. ಆಮೇಲೆ ಇಡೀ ಏರಿಯಾದಲ್ಲಿ ಸಿಗ್ತಾ ಇರ್ತಾರೆ, ಗೊತ್ತಿದೆ ಯಾವ್ಯಾವ ಯಾವ ಮನೆ ಎಲ್ಲಿದ್ದಾರೆ ಏನಂತ ಗೊತ್ತಿರೋರು. ಆದರೆ ಇವಾಗ ಬೇರೆಯವ್ರು ಬಂದರೆ ಅವ್ರಿಗೆ ಇದು ಮಾಡಬೇಕಂತೇಳಿ ಭಾಳ ಕಷ್ಟ ಇದೆ. ಬಟ್ ಜನ ಇಸ್ ದ ಮಾಸ್ಟರ್ಸ್ ಅಂತ ಹೇಳ್ಬೋದು, ಜನ ಯಾರು ಓಟ್ ತಿರುಗಿ ಮಾಡ್ತಾರೆ. ಆದರೆ ದಿನೇಶ್ ಗುಂಡೂರಾವ್ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು 99% ನಮಗೆ ಹೋಪ್ ಇದೆ ಅಷ್ಟೇ. ಸರ್, ಈಗ ದಿನೇಶ್ ಗುಂಡೂರಾವ್ರನ್ನ ಎಲ್ಲರೂ ಶಾಸಕರಾಗಿ ನೋಡಿದ್ದಾರೆ, ನೀವೊಬ್ಬರು ಸ್ನೇಹಿತರಾಗಿ ನೋಡಿದ್ದೀರಾ, ಸೊ ಹೇಗೆ ಅನ್ಸುತ್ತೆ, ಏನು ಹೇಳ್ತಾರೆ ನಿಮ್ಮ ಸ್ನೇಹಿತರ ಬಗ್ಗೆ? ಇಲ್ಲ, ನನಗೆ ಆ ಮರ್ಯಾದೆ ಇದೆ ಅವ್ರದ್ದು. ಅವರು ಚಿಕ್ಕಮ್ಮ ನನ್ನ ಕ್ಲಾಸ್ಮೇಟ್ ಆಗಿದ್ದರು, ಹಾಗಿಂದ ಅವ್ರಿಗೆ ನನಗೆ ಭಾಳ ಹತ್ತಿರದಿಂದ ಗೊತ್ತಿರೋರು. ಅವರು ಯಾವತ್ತು ನಾನು ಹೋದಾಗ ನನಗೆ ಕೂತ್ಕೊಳ್ಳಿ ಬಾ ಅಂತ ಹೇಳಿದ್ದು ಇಲ್ಲ. ನಾನು ಯಾವಾಗಲೂ ಹೋದ್ರೆ ನಾನು ಏನಂದ್ಬಿಟ್ಟು ನಾನು ಅವರು ವರ್ಕರಲ್ಲ, ಕಾಂಗ್ರೆಸ್ ವರ್ಕರಲ್ಲ ನಾನು. ಆ್ಯಸ್ ಎ ಸ್ಥಳೀಯರು ಅದು ಹೋದರೆ ನಾನು ನನಗೇನು ಕೆಲಸ ಬೇಕೋ ಅವ್ರಿಗೆ ಮಾತಾಡ್ಕೊಂಡು ಬರ್ತೀನಿ. ನಾನು ಕರೆದ್ರು ಬರ್ತಾರೆ, ಯಾವಾಗೂ ಇಮಿಡಿಯೇಟ್ ಕರೆದಾಗ ಎನಿ ಟೈಮ್ ಹೀಸ್ ಅಟ್ ಮೈ ಸರ್ವಿ ಬರ್ತಾರೆ. ಅದರಲ್ಲಿ ಏನು ಕೊಂದು ಕರ್ತಿ ಏನಿಲ್ಲ. ಆಮೇಲೆ ಸಾಫ್ಟ್ ಜನ ಬರಲಿ, ಈ ಸಲ ಕೆಲಸ ಎಲ್ಲ ಈ ಟರ್ಮ್ನಲ್ಲಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಮ್ದು ವಿ ಆರ್ ಹೋಪ್ಫುಲ್ ಫಾರ್ ಹಿಮ್ ದಟ್ಸ್. ಸರ್, ಈಗ ದಿನೇಶ್ ಗುಂಡೂರಾವ್ರವರು ಕೆಲಸ ಮಾಡ್ತಿದ್ರೆ ಕ್ಷೇತ್ರ ಅಭಿವೃದ್ಧಿ, ಯಾಕಂದರೆ ಕ್ಷೇತ್ರ ಅಭಿವೃದ್ಧಿ ಅಂದಾಗ ಎಲ್ಲ ಶಾಸಕರು ಎಲೆಕ್ಷನ್ ಸಮಯದಲ್ಲಿ ಮಾಡ್ತಾರೆ, ಇಲ್ಲಿ ಈ ಕ್ಷೇತ್ರದ ಸ್ಥಳೀಯರಾಗಿ ನೀವೇನು ಹೇಳ್ತೀರಾ?
ಇಲ್ಲ ಆ ಥರ ಏನು ಕೊಂದ ಕರ್ತಗಳಿಲ್ಲ, ಮಾಡ್ತಾ ಇದ್ದಾರೆ ಕೆಲಸ. ಆಮೇಲೆ ಒಂದು ರೋಡ್ ಮಾಡ್ಬೇಕು ಹೇಳಿದ್ರೆ ಎಷ್ಟೋ ತೊಂದರೆಗಳು ಬರ್ತದೆ, ಕೆ ಇ ಬಿದು ಬರ್ತದೆ, ಬಿ ಡಬ್ಲ್ಯೂ ತೊಂದರೆ ಇರ್ತದೆ, ಯಾವುದೋ ಒಂದು ತೊಂದರೆ ಬಂದು ಸ್ಟಾಪ್ ಆಗ್ತದೆ, ಅದನ್ನು ನಾವು ನಿವಾರಣೆ ಮಾಡಿಬಿಟ್ಟು ಮಾಡ್ತಾರೆ. ನೀರಿನ ತೊಂದರೆ ಇತ್ತು, ನೀರಿನ ತೊಂದರೆನೂ ಬರ್ತಾ ಒಳ್ಳೆಯದಾಗಿದೆ. ಇವಾಗ ನಾನಿವತ್ತು ನಮ್ಮ ಲೇಟ್ ಚಕ್ರವರ್ತಿನ ನೆನೆಸ್ಕೊಳ್ತೀನಿ, ಮಾಜಿ ಕಾರ್ಪೊರೇಟರು. ಅವರು ಹೆಂಡತಿ ಕಾರ್ಪೊರೇಟರ್ ಇದ್ದಾಗ ನೀರಿಂದು ಭಾಳ ಸಮಸ್ಯೆ ಇತ್ತು, ಅವರು ಅವಾಗ ಬಗೆಹರಿಸಿದ್ರು. ದಿನೇಶಂದ್ರ ಸೇರಿಕೊಂಡು ನೀರಿಂದು ತೊಂದರೆ ಅಷ್ಟಿಲ್ಲ, ಬೇರೆ ಕಡೆ ಎರಡೆರಡು ದಿವಸ ನೀರು ಬರಲ್ಲ, ನಮ್ಮ ಇದರಲ್ಲಿ ಎರಡು ದಿವಸ ಪಕ್ಕ ಬಾಕದ ನೆಕ್ಸ್ಟ್ ಡೇ ಆಲ್ಟರ್ನೇಟ್ ಡೇಸ್ ನೀರು ಇದ್ದೇ ಇದೆ. ಆಮೇಲೆ ಅಲ್ಲೆಲ್ಲ ಬೋರ್ವೆಲ್ ಹಾಕಿದ್ದಾರೆ, ಬೋರ್ವೆಲ್ ಹಾಕಿಬಿಟ್ಟು ಜನರಿಗೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಅದು ಎಷ್ಟು ಮಾಡಿದ್ರು ಬೇಕೇ ಅಂತ ಹೇಳ್ತಾ ಇರ್ತಾರೆ, ಯಾವತ್ತೂ ಅದು ಮುಗಿಯೋ ಕತೆ ಅಲ್ಲ, ಇದಲ್ಲ ಅದೆಲ್ಲ ಬೇಕು ಬೇಕು ಹೇಳ್ತಾ ಇರ್ತಾರೆ. ಅದು ಎಲ್ಲದಕ್ಕೂ ಅವ್ರು ಸ್ಪಂದಿಸ್ಲಿಕ್ಕೆ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅವರು ಏನು ಬೇಕು, ಆ್ಯಸ್ ಎ ಎಮ್ ಎಲ್ ಎ ಹಿ ಹಸ್ ಸಕ್ಸಸ್ಫುಲ್ಲಿ ಡನ್ ಹಿಸ್ ವರ್ಕ್ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಸ್ಥಳೀಯವಾಗಿ ಅವರು ಕೆಲಸ ಮಾಡ್ತಿದ್ದಾರೆ, ಇಲ್ಲಿನ ಜನ ಈ ಬಾರಿ ಕೂಡ ಅವ್ರಿಗೆ ಮತ ಹಾಕ್ತಾರೆ. ಅವ್ರಿಗೆ ಅದು ಅವ್ರ ಓಟ್ ಇದ್ದೇ ಇದೆ, ಅವ್ರು ಆ ಓಟ್ ಯಾರು ತೆಗಿಲಿಕ್ಕೆ ಆಗಲ್ಲ. ಅದು ಎಷ್ಟು ಮೈಂಡ್ ಮಾಡಿಸಿದ್ರು ಒಂದು ಸ್ವಲ್ಪ ಪರ್ಸೆಂಟೇಜ್ ಡಿವೈಡ್ ಮಾಡ್ಬೋದು, ಆದರೆ ಹೀ ಈಸ್ ಎ ವಿನ್ನಿಂಗ್ ಹಾರ್ಸ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸರ್, ಇನ್ನು ಇಲ್ಲಿ ನೋಡೋದಾದರೆ ಕೃಷ್ಣಯ್ಯ ಶೆಟ್ಟಿ ಅವರು ಕೂಡ ಪ್ರಬಲ ಆಕಾಂಕ್ಷಿ, ಆದರೆ ಟಿಕೆಟ್ ಬೇರೆ ಯಾವ ಪಕ್ಷದಿಂದ ಇನ್ನೂ ಘೋಷಣೆ ಆಗಿಲ್ಲ. ಆದರೆ ಅವರು ಒಂದು ವೇಳೆ ಇಂಡಿಪೆಂಡೆಂಟ್ ಆಗಿ ನಿಂತರೆ ಇಲ್ಲೇನಾದರೂ ಚಾನ್ಸಸ್ ಇದೆಯಾ? 100% ದಿನೇಶ್ ಗೆಲ್ತಾರೆ ಅವತ್ತು. ಎಸ್, ಇಫ್ ಈಸ್ ಇಂಡಿಪೆಂಡೆಂಟ್ ಕೃಷ್ಣಯ್ಯ ಶೆಟ್ಟಿ ಜನ ಹೀ ಈಸ್ ಗೋಯಿಂಗ್ ಟು ಈಟ್ ಬಿ ಜೆ ಪಿ ಓಟ್ಸ್. ಕಾಂಗ್ರೆಸ್ ಓಟ್ ಅಂತ ಅವ್ರಿಗೆ ತೆಗಲಿಕ್ಕೆ ತಗೊಳಕ್ಕೆ ಆಗಲ್ಲ. ನಮ್ಮದು ಮೈನಾರಿಟಿ ಓಟ್ಸ್ ಮತ್ತು ಬೇರೆ ಓಟ್ಸ್ ಇದೆ, ತಮಿಳ್ ಓಟ್ಸ್ ಎಲ್ಲ ಬಂದುಬಿಟ್ಟು ರೀಜನಲ್ ಕನ್ನಡ ಓಟ್ಸ್ ಎಲ್ಲ ಬಂದುಬಿಟ್ಟು ದಿನೇಶ್ ಗುಂಡ್ರೋಗೆ ಇದೆ. ಅವರು ಈ ಕೃಷ್ಣ ಶೆಟ್ಟಿ ಬಂದರೆ ಹೀ ಹ್ಯಾಸ್ ಟು ಈಟ್ ಬಿ ಜೆ ಪಿ ಓಟೇ ತಿನ್ನಬೇಕು, ನಮ್ಮ ಓಟೇನ ತಿನ್ನಲಿಕ್ಕಿಲ್ಲ. ವಿ ವಿಲ್ ಬಿ ಹ್ಯಾಪಿ ಇಫ್ ಈಸ್ ಕಂಟೆಸ್ಟಿಂಗ್ ಮೈ ದಿನೇಶ್ ಗುಂಡ್ರೋ ಈಸ್ ಗೋಯಿಂಗ್ ಟು ವಿನ್ 100% ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇನ್ನು ಜನ ಇಲ್ಲಿ ಚೇಂಜ್ ಬದಲಾಯ್ ಕೇಳ್ತಾ ಇದ್ದಾರೆ, ಜೆ ಡಿ ಎಸ್ಗೆ ಒಂದು ಅವಕಾಶ ಏನಾದರೂ ಕೊಡ್ತಾರೆ ಅಂತ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಿ? ಇಲ್ಲ ನೋಡಿ, ಚೇಂಜ್ ಬೇಕಂದ್ರೆ ಜನ ಮಾಡಬೇಕಂದ್ರೆ ಜನ ತೀರ್ಮಾನ ಒಬ್ಬರು ಇಬ್ಬರು ಮಾಡಿದರೆ ಆಗೋದಿಲ್ಲ. ಇವಾಗ ಇವರು ಮನೆ ಮನೆ ಹೆಸರಾಗ್ಬಿಟ್ಟಿದೆ. ಇವಾಗ ಮೈ ಮದರ್ ಇಸ್ ಅವರ್ 90 ವರ್ಷದ ಲೇಡಿ, ಶೀಸ್ ದಿನೇಶ್ ಗುಂಡ್ರಾವ್ ಟಿ ವಿನಲ್ಲಿ ಬಂದ ತಕ್ಷಣ ನೋಡು ನಿನ್ನ ದಿನೇಶ್ ಬಂದ್ರೆ ಅಂತ ಹೇಳ್ತಾರೆ. ಸೊ ಆ ಥರ ಅವ್ರು ಐಡೆಂಟಿಫೈ ಆಗಿದ್ದಾರೆ ಏರಿಯಾದಲ್ಲಿ. ಸೊ ಅವ್ರಿಗೆ ತೆಗಿಬೇಕಾದ್ರೆ ಭಾಳ ಕಷ್ಟ ಇದೆ, ಭಾಳ ಇದು ಮಾಡಬೇಕಾಗಿಬಿಟ್ಟು ಇದೆ ಅಷ್ಟೇ. ಇನ್ನು ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ನಾವು ಪವರಲ್ಲಿ ಬಂದಿದ್ದೀವಿ, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಮಾಡಿದ್ದೀವಿ ಡೆಲ್ಲಿ ನೋಡಿ ಅಂತ, ಕರ್ನಾಟಕನೂ ಡೆಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಗಾಂಧಿನಗರ ಕ್ಷೇತ್ರದಲ್ಲಿ ನಮಗೊಂದು ಅಭ್ಯರ್ಥಿ ಹಾಕಿದ್ರೆ ಆಮ್ ಆದ್ಮಿ ಪಾರ್ಟಿ ಅಂತ ಗೆಲ್ಲಿಸ್ತಾರೆ ಜನ ಅಂತ ನೀವೇನು ಹೇಳ್ತೀರಾ? ಇಲ್ಲ, ಆಮ್ ಪಾರ್ಟಿ ನೋಡಿ ಅಲ್ಲೇನೋ ಅವ್ರಿಗೆ ವೇವ್ ನಡೀತು, ಗೆದ್ದಿದ್ದಾರೆ. ಐ ವಿಲ್ ಸೇ ಇಟ್ ಇಸ್ ಎ ಬಿ ಪಾರ್ಟಿ ಆಫ್ ದ ಬಿ ಜೆ ಪಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಅಲ್ಲಿ ಗೆದ್ದರು, ಪಂಜಾಬ್ನಲ್ಲಿ ಏನೋ ಬಿ ಜೆ ಪಿನ ಗೆಲ್ಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಬರೋಕ್ಕೆ ಭಾಳ ಕಷ್ಟ ಇದೆ. ಆಮ್ ಆದ್ಮಿ ಪಾರ್ಟಿದು ಅಷ್ಟು ಬೆಳವಣಿಗೆ ಇಲ್ಲ. ನಮ್ಮ ಭಾಸ್ಕರ್ ರಾವ್ 2 ದಿವಸ ಇದ್ದರು, ಅವರೇ ಬಿಟ್ಟೋಗಿದ್ದಾರೆ. ಸೊ ಬೇರೆಯವ್ರು ಇರ್ತಾರೆ ಅಂತೇಳ್ಬಿಟ್ಟು ನಾವು ಹೆಂಗೆ ಹೇಳೋದು ಅಂತೇಳ್ಬಿಟ್ಟು ನಾನು. ಇನ್ನು ಬಿ ಜೆ ಪಿಯಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವೇ ಇದ್ದೀವಿ, ಮೋದಿ ಅಲ್ಲೇ ಚೆನ್ನಾಗಿದೆ ಕರ್ನಾಟಕದಲ್ಲಿ ಅಂತ, ಮೋದಿ ಅಲ್ಲೇ ಏನಾದರೂ ಗಾಂಧಿನಗರದಲ್ಲಿ? ಇಲ್ಲ, ಐ ರೆಸ್ಪೆಕ್ಟ್ ಆಸ್ ಮೋದಿ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅವರು ಆ ಪೋಸ್ಟ್ ಇರೋವರೆಗೂ ಐ ಡೆಫಿನೆಟ್ಲಿ ರೆಸ್ಪೆಕ್ಟ್ ಆ್ಯಂಡ್ ಹಾನರ್ ಹಿಮ್. ಹೀ ಈಸ್ ಎ ಮ್ಯಾನ್ ಆಫ್ ಸಮ್ ಗುಡ್ ಇಂಟಿಗ್ರಿಟಿ. ಬಟ್ ಅವ್ರ ಪಾರ್ಟಿನ ಬರಬೇಕಂತ ಹೇಳುವಾಗ ಇಲ್ಲಿ ನೋಡಿ ಹಗರಣ ನಡೀತಾ ಇದೆ. ಆ ಥರ ಅವರು ದಟ್ ಎಫೆಕ್ಟ್ಸ್ ಮೋದಿ ಆಲ್ಸೋ ಇಟ್ ಎಫೆಕ್ಟ್ಸ್ ಮೋದಿ. ಇವಾಗ ಮೊನ್ನೆನೇ ಹಗರಣ ನಡೆದಿದೆ. ಆ ಥರ ಹಗರಣ ಇರುವಾಗ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಾನು. ಹಾಗಾದರೆ 2023 ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಯಾರು? ಶ್ರೀ ದಿನೇಶ್ ಗುಂಡ್ರಾವ್ ಅಂತ ಹೇಳ್ಬಿಟ್ಟು ನಾನು ಹೇಳಿ 101% ಅವರೇ ಬರ್ತಾರೆ ಅಂತ ಹೇಳ್ಬಿಟ್ಟು.